ಇದರಲ್ಲಿ ಎಲ್ಲ ಧರ್ಮದವರು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲರೂ ಸೇರಿ ಈ ಕೈ ಕಟ್ ಮಾಡಿದ್ದಾರೆ. ಇದಕ್ಕೆ ಸಹ ಬಾಳ್ವೆ ಶಾಂತಿಯನ್ನು ಸಿಗಲಿ ಎಂದು ಹಾರೈಸುವ ಈಗ ಧರ್ಮ ಇಂದು ನಾವು ಕ್ರಿಸ್ಮಸ್ ಹಬ್ಬದ ಸೌಹಾರ್ದ ಕ್ರಮ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಈ ದಿನಗಳಲ್ಲಿ ಗಾಳಿ ನೀರು ಆಹಾರ ಎಷ್ಟು ಮನುಷ್ಯನಿಗೆ ಮನುಷ್ಯನ ಬದುಕಿಗೆ ಅವಶ್ಯಕತೆಯೋ ಹಾಗೆ ಈ ಸೌಹಾರ್ದದಲ್ಲಿ ಕೂಡ ಮನುಷ್ಯನಿಗೆ ಅನಿವಾರ್ಯವಾಗಿದೆ. ಸ್ವಾರ್ಥ ಹಿತಾಸಕ್ತಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಮನುಷ್ಯ ಸಮುದಾಯವನ್ನು ವಿಭಜಿಸುವ ವಾತಾವರಣ ನಿರ್ಮಿಸಲು ಸರ್ವಶಕ್ತಿಯನ್ನು ವಹಿಸುತ್ತಿರುವಾಗ ಸೌಹಾರ್ದವನ್ನು ಪ್ರೇರಿಸುವಂತಹ ಇಂತಹ ಕಾರ್ಯಕ್ರಮಗಳು ಬರಡು ಭೂಮಿಯಲ್ಲಿ ಮಳೆ ನೀರಿನ ಸಿಂಚನವಾದಂತೆ ಬಹುವಾಗುತ್ತದೆ. ಆದ್ದರಿಂದಲೇ ಧರ್ಮಗುರುಗಳು ಮತ್ತು ಉದಾತ್ತ ಸಿದ್ಧಾಂತಗಳು ಪರಸ್ಪರ ಸಹಕರಿಸಿ ಕೂಡು ಬಾಳುವಿಕೆಯನ್ನು ಪ್ರೇರೇಪಿಸಿದೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಕ್ರಿಸ್ತರ ಬೋಧನೆಯು ಇದನ್ನೇ ಪ್ರತಿಪಾದಿಸುತ್ತದೆ. ನಿನ್ನ ನೆರೆಯವರು ಹಸಿದಿರುವಾಗ ನೀನು ಹೊಟ್ಟೆ ತುಂಬ ಉಂಡು ಮಲಗುವವನು ನನ್ನ ಅನುಯಾಯಿ ಅಲ್ಲ ಎಂದು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದಿಶಿದರು. ನೆರೆಯವರು ಪ್ರೀತಿ ಪ್ರೇಮದಿಂದ ಪರಸ್ಪರ ಅರ್ಥ ಮಾಡಿಕೊಂಡು ಬದುಕುವುದರಿಂದ ಸಮಾಜದಲ್ಲಿ ಶಾಂತಿ ಸಾಮರಸ್ಯ ನೆಲೆಸಿ ಇಹ ಪರದ ಜೀವನ ಸುಖವಾಗಲು ಸಾಧ್ಯ. ಧರ್ಮಗಳ ಬಾಹ್ಯ ಆಚರಣೆಗಳಿಗಿಂತಲೂ ಸತ್ಯ ನ್ಯಾಯ ಪ್ರೀತಿ ಪ್ರೇಮ ಅನುಕಂಪ ಇತ್ಯಾದಿಗಳೇ ಧರ್ಮದ ಅಸಲಿ ತಿರುವುಗಳು. ಇವೇ ಮುಂತಾದವುಗಳು ಉತ್ತಮ ಸಮಾಜವನ್ನು ನಿರ್ಮಿಸುತ್ತದೆ, ಮನುಷ್ಯನನ್ನು ನಿಜಾರ್ಥದಲ್ಲಿ ಮನುಷ್ಯನನ್ನಾಗಿ ಮಾಡುತ್ತದೆ. ಧರ್ಮದ ಉದ್ದೇಶಗಳು ಇವೇ ಆಗಿವೆ. ಈ ಕ್ರಿಸ್ಮಸ್ ಸೌಹಾರ್ದ ಕಾರ್ಯಕ್ರಮ ಮಾನವೀಯ ಮೌಲ್ಯಗಳನ್ನು ನೆನಪಿಸುವ ಹಾಗೂ ಪ್ರೇರೇಪಿಸುವ ಮೈಲುಗಲ್ಲಾಗಲಿ ಎಂದು ಆಶಿಸುತ್ತೇನೆ. ಕ್ರೈಸ್ತ ಸಮುದಾಯದ ಪ್ರಕಾರ ವಿಶ್ವಕ್ಕೆ ಶಾಂತಿ ಸಂದೇಶವನ್ನು ಸಾರಿದ ಯೇಸು ಕ್ರಿಸ್ತ ಜನಿಸಿದ ದಿನವನ್ನು ಪ್ರತಿ ವರ್ಷ ಕ್ರಿಸ್ಮಸ್ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ. ಕ್ರೈಸ್ತ ಧರ್ಮದ ಪ್ರಕಾರ ಸೇಂಟ್ ನಿಕೋಲಸ್ ಎಂಬ ಕ್ರೈಸ್ತ ಸನ್ಯಾಸಿ ಮಕ್ಕಳ ಮೇಲಿನ ಅತಿಯಾದ ಪ್ರೀತಿಗೆ ಪ್ರಸಿದ್ಧ. ಹಾಗಾಗಿ ಸಾಂತಾಕ್ಲೋಸ್ ಮಕ್ಕಳಿಗೆ ಉಡುಗೊರೆಯನ್ನು ಹೊತ್ತು ತರುತ್ತಾನೆ ಎಂಬ ನಂಬಿಕೆ ಇದೆ. ಅದನ್ನು ಉಳಿಸಲು ಪ್ರತಿ ವರ್ಷ ಸೀಕ್ರೆಟ್ ಸಾಂತ ಎಂದು ಕೂಡ ಆಚರಿಸಲಾಗುತ್ತದೆ. ಕ್ರಿಸ್ಮಸ್ ಹಬ್ಬ ಅಂದರೆ ಏಕತೆ ಸಾಮರಸ್ಯ, ಎಲ್ಲರನ್ನು ಪ್ರೀತಿಸು, ಶತ್ರುಗಳನ್ನು ಕ್ಷಮಿಸು, ಸರ್ವರಿಗೂ ಒಳಿತನ್ನು ಬಯಸು ಎಂಬುದು ಜಗತ್ತಿಗೆ ನೀಡಿದ ಸಂದೇಶವಾಗಿದೆ. ಎಲ್ಲ ಧರ್ಮಗ್ರಂಥಗಳಲ್ಲೂ ಮಾನವನ ಮತ್ತು ಸಮಾಜದ ಒಳಿತಿಗಾಗಿ ಇಂತಹ ಸಂದೇಶಗಳನ್ನು ಕಾಣಲು ಸಾಧ್ಯ. ಧರ್ಮ ಅಂದರೆ ಸರಳವಾಗಿ ವ್ಯಾಖ್ಯಾನಿಸುವುದಾದರೆ ಕೆಡುಕಿನಿಂದ ಮುಕ್ತವಾದದ್ದು, ಅದನ್ನು ಧರ್ಮ ಎಂದು ಕರೆಯಲಾಗುತ್ತದೆ. ಇದೇ ಒಳಿತಿನ ಸಂದೇಶವನ್ನು ಎಲ್ಲ ಕಾಲಗಳಲ್ಲಿ ಪ್ರವಾದಿಗಳು ದೇವನ ವತಿಯಿಂದ ನೀಡುತ್ತಾ ಬಂದಿರುತ್ತಾರೆ. ಇಸ್ಲಾಮಿನ ಪ್ರಕಾರ ಆದಂ ಮೊದಲ ಮಾನವರು ಮತ್ತು ಪ್ರಥಮ ಪ್ರವಾದಿಗಳು. ಇಬ್ರಾಹಿಂ ಅಲೈಹಿಸ್ಸಲಾಂ, ದಾವೂದ್ ಮತ್ತು ಮೂಸಾ ಅಲೈಹಿಸ್ಸಲಾಂ ಅಲ್ಲಾಹನ ಪ್ರವಾದಿಯಾಗಿದ್ದಾರೆ. ಈಸಾ ಅಲೈಹಿಸ್ಸಲಾಂ ಅವರನ್ನು ಖುರಾನ್ ಪ್ರವಾದಿ ಎಂದು ಹೇಳಿದ್ದು ಮಾತ್ರವಲ್ಲ, ಅವರಿಗೆ ಗೌರವದ ಸ್ಥಾನವನ್ನು ನೀಡಿದೆ. ಪ್ರವಾದಿ ಮೊಹಮ್ಮದ್ ರವರು ಅವರ ಕೊನೆಯ ಪ್ರವಾದಿಯಾಗಿದ್ದಾರೆ. ದೇವದೂತರಾದ ಜಿಬ್ರೇಲ್ ಯಾವ ದಿವ್ಯವಾಣಿಯನ್ನು ಈಸಾ ಅಲೈಹಿಸ್ಸಲಾಂಗೆ ತಲುಪಿಸುತ್ತಾರೆಯೋ ಅದೇ ದೇವದೂತರು ಪ್ರವಾದಿ ಮೊಹಮ್ಮದ್ರಿಗೂ ದಿವ್ಯವಾಣಿಯನ್ನು ತಲುಪಿಸುತ್ತಾರೆ ಎಂಬುದು ಇಸ್ಲಾಂ ಹೇಳಿತು. ಆತ್ಮೀಯರೇ, ನಮ್ಮ ದೇಶದ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ. ವಿವಿಧ ಧರ್ಮ ಜಾತಿ ಭಾಷೆಗಳ ಕೂದೋಟದಲ್ಲಿದೆ. ಈ ಸೌಂದರ್ಯವನ್ನು ಕಾಪಾಡುವುದು ಸಹಬಾಳಿನಿಂದ ಮಾತ್ರ ಸಾಧ್ಯ. ಆದರೆ ಇಂದು ಸ್ವಹಿತಾಸಕ್ತಿಯ ಕೆಲವರು ಧರ್ಮದ ಸಿದ್ಧಾಂತಗಳನ್ನು ಸರಿಯಾಗಿ ಅಧ್ಯಯನ ಮಾಡದೆ ಧರ್ಮದ ಹೆಸರಿನಲ್ಲಿ ಅಸಮಾನತೆಯನ್ನು ಸೃಷ್ಟಿಸಿ ಸಹಬಾಳ್ವೆಗೆ ಧಕ್ಕೆ ತರುತ್ತಿದ್ದಾರೆ. ಆದ್ದರಿಂದ ಎಲ್ಲ ಸ್ವಧರ್ಮವನ್ನು ಅರಿತು ಸಹಬಾಳ್ವೆಯಿಂದ ಬದುಕನ್ನು ಕಟ್ಟಿಕೊಂಡರೆ ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲೆಸುವುದು ಖಂಡಿತ ಸಾಧ್ಯ. ಹೊಡಿ ಕಡಿ ಕೆಡು ಇನ್ನುವಂತಹ ಮಾತುಗಳು ಅನಾರೋಗ್ಯಕರ ಮನಸ್ಸಿನ ಸ್ಪಷ್ಟ ಸಂಕೇತಗಳು. ಇಂತಹ ಮಾತುಗಳಿಗೆ ಮರುಳಾಗಬಾರದು. ಇದು ವ್ಯಕ್ತಿಯ ಮನೋಬಲವನ್ನು ಸಂಪೂರ್ಣವಾಗಿ ನಾಶಪಡಿಸುವ ಗುಣ. ಮಂಕುತಿಮ್ಮ ಹೇಳುವಂತೆ ಎಲ್ಲರೊಳಗೊಂದಾಗು ಎನ್ನುವುದನ್ನು ಇದು ಸೂಕ್ತದ ಸಮಯ.
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಬರೀತಾರೆ, ಬಂಧುತ್ವ ಇನ್ನೋದು ಹೆಸರೇ ಪ್ರಭಾಚ, ಅಂದರೆ ಪ್ರಜಾಪ್ರಭುತ್ವದ ಇನ್ನೊಂದು ಹೆಸರೇ ಬಂಧುತ್ವ ಎಂದು, ಅಂದರೆ ಸಹಬಾಳ್ವೆಯ ಬುನಾದಿಯೇ ಬಂಧುತ್ವವಾಗಿದೆ. ಮುಂದುವರಿದು ಬರೀತಾರೆ, ಪ್ರಜಾಪ್ರಭುತ್ವವೆಂದರೆ ಕೇವಲ ಸರ್ಕಾರದ ಒಂದು ಸ್ವರೂಪ ಮಾತ್ರವಲ್ಲ, ಸಹಜೀವಿಯ ಕುರಿತಾದ ಗೌರವ ಮತ್ತು ಆಧಾರದ ಮನೋಭಾವ. ಆದ್ದರಿಂದ ಒಂದು ಬಹುಸಂಸ್ಕೃತಿಯ ಸಮಾಜದಲ್ಲಿ ಪ್ರಜಾಪ್ರಭುತ್ವ ಜೀವಂತವಾಗಿರಬೇಕಾದರೆ ಸಹಬಾಳ್ವೆ ಮತ್ತು ಬಂಧುತ್ವ ಅತಿ ಅಗತ್ಯ. ಅನ್ಯಥಾ ಆ ದೇಶ ಒಂದು ಪ್ರಜಾಪ್ರಭುತ್ವವಾಗಿ ಮುಂದುವರಿಯಲು ಸಾಧ್ಯವಿಲ್ಲ. ನಮ್ಮ ಹಿರಿಯರ ತ್ಯಾಗ ಬಲಿದಾನದ ಮೂಲಕ ಪಡೆದ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಉಡುಪಿ ಜಿಲ್ಲೆಗೆ ಬುದ್ಧಿವಂತರ ಜಿಲ್ಲೆ ಎಂದು ಬಾಯ್ದರೆಯ ಇತಿಹಾಸ ಇದೆ, ಆದರೆ ಕೆಲವೊಮ್ಮೆ ಇದರ ಬಗ್ಗೆ ಸಂಶಯ ಕೂಡ ಮೂಡುತ್ತದೆ. ಮತ್ತೆ ಇಂತಹ ಸೌಹಾರ್ದ ಕಾರ್ಯಕ್ರಮಗಳನ್ನು ನೋಡುವಾಗ ಮತ್ತೆ ಇಲ್ಲ ನಾವು ಬುದ್ಧಿವಂತರೇ ಎಂಬುದನ್ನು ಸ್ವಾಭಿಮಾನದಿಂದ ಹೇಳಲಿಕ್ಕೆ ಸಾಧ್ಯವಾಗುತ್ತದೆ. ಬಂಧುತ್ವ, ಸೌಹಾರ್ದತೆ, ಸಹಬಾಳ್ವೆ ಗುಣ ಈ ಮಣ್ಣಿನಲ್ಲಿದೆ. ಆದ್ದರಿಂದ ನಮ್ಮ ಹಿರಿಯರಿಗೆ ಸೌಹಾರ್ದತೆ, ಸಹಬಾಳ್ವೆಯ ಬಗ್ಗೆ ಇಂತಹ ಪ್ರತ್ಯೇಕ ಕಾರ್ಯಕ್ರಮಗಳನ್ನು ಮಾಡುವ ಅವಶ್ಯಕತೆ ಇರಲಿದೆ, ಮತ್ತು ಅಂತಹ ಕಾರ್ಯಕ್ರಮಗಳು ಬೇಕು ಎಂದು ಅನಿಸಲು ಕೂಡ ಇದೆ. ಎಲ್ಲ ಸಮುದಾಯದವರು ಒಂದಾಗಿ ತಮ್ಮ ಹೊಟ್ಟೆಪಾಡಿಗಾಗಿ ಹೆಚ್ಚಾಗಿ ಕೃಷಿಯನ್ನು ಅವಲಂಬಿಸಿದ್ದರು. ಸೌಹಾರ್ದ ಸಹಬಾಳ್ವೆ ಮತ್ತು ಕೊಂಡುಕೊಳ್ಳುವಿಕೆ ಸಹಕಾರದ ಮೂಲಕ ಜೀವನವನ್ನು ನಡೆಸುತ್ತಿದ್ದರು. ಕೃಷಿಯಿಂದ ದೂರವಾದ ಕಾರಣ ಈ ಅನ್ಯೂನ್ಯತೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಲು ಇದು ಒಂದು ಕಾರಣ ಎಂದು ನಾನು ಭಾವಿಸಿದ್ದೇನೆ. ಅಂದು ಜೀವನೋಪಾಯ ಮತ್ತು ಸೇವೆ ದೃಷ್ಟಿಯಿಂದಲೂ ನೋಡುತ್ತಿದ್ದ ಕುಸುಬುಗಳು ಇಂದು ಕೇವಲ ವ್ಯಾವಹಾರಿಕವಾಗಿ ಮಾರ್ಪಟ್ಟಿದೆ. ಮಾನವೀಯತೆ, ಸತ್ಯ ಮತ್ತು ನ್ಯಾಯ ಮರೀಚಿಕೆಯಾಗಿದೆ. ಸ್ವಾರ್ಥ ಮೇಲ್ಮೈ ಸಾಧಿಸಿದೆ. ಇನ್ನೊಬ್ಬನಿಗೆ ನಷ್ಟವಾದರೂ ಚಿಂತೆ ಇಲ್ಲ, ನನಗೆ ಲಾಭವಾಗಬೇಕು ಎಂಬುದು ನ್ಯಾಯದ ಹೊಸ ಪಾರಿಭಾಷಿಕವಾಗಿದೆ. ಈ ಸ್ವಾರ್ಥ ಮನೋಭಾವನೆಯೇ ಮನುಷ್ಯನನ್ನು ಅವಕಾಶವಾದಿ, ಕೋಮುವಾದಿ ಮತ್ತು ಸರ್ವಾಧಿಕಾರಿ ಸಹಬಾಳ್ವೆಯಾಗಿದೆ. ಸಹಬಾಳು ಮತ್ತು ಬಂಧುತ್ವಕ್ಕೆ ಇದು ಧಕ್ಕೆಯಾಗುತ್ತದೆ. ಈ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಕಾಲದ ಬೇಡಿಕೆ ಮತ್ತು ಅನಿವಾರ್ಯವೂ ಆಗಿದೆ. ಸಮುದಾಯದ ಮುಖಂಡರು, ಹೊಣೆಗಾರರು ತಮ್ಮ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಇಂತಹ ಸೌಹಾರ್ದ ಕಾರ್ಯಕ್ರಮಗಳನ್ನು, ಅದರಲ್ಲೂ ಭಿನ್ನ ಭಿನ್ನ ಹಿನ್ನೆಲೆಯ ಸಾಧಕರಿಗೆ ಒಂದೆಡೆ ಸೇರಿಸಿ ಸನ್ಮಾನಿಸುವ ಸಂಸ್ಕೃತಿಗಳು ಉಡುಪಿಯಲ್ಲಿ ಬೆಳೆಯುತ್ತಿವೆ. ಇದು ಒಳ್ಳೆಯ ಬೆಳವಣಿಗೆ, ಆರೋಗ್ಯವಂತ ಸಮಾಜದ ಲಕ್ಷಣಗಳು ಕೂಡ. ಆ ಕಾರಣಕ್ಕಾಗಿ ನಾನು ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಪರವಾಗಿ ಈ ಕಾರ್ಯಕ್ರಮದ ಆಯೋಜಕರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಉಡುಪಿಯಲ್ಲಿ ಯಾವಾಗ ಯಾವಾಗ ಸಹಬಾಳು ಮತ್ತು ಬಂಧುತ್ವಕ್ಕೆ ಧಕ್ಕೆ ಬರುತ್ತಿದೆಯೋ ಆವಾಗ ಉಡುಪಿಯ ಪ್ರಜ್ಞಾವಂತ ನಾಗರಿಕರು ಸಹಬಾಳು ಮತ್ತು ಬಂಧುತ್ವದ ಮೂಲಕ ಉತ್ತರವನ್ನು ನೀಡಿದ್ದಾರೆ. ಸಹಬಾಳುವೆಯ ಉಡುಪಿಯಲ್ಲಿ ನಡೆದಂತಹ ಆ ಕಾರ್ಯಕ್ರಮ ಇದಕ್ಕೆ ಒಂದು ಉದಾಹರಣೆ. ಮೊನ್ನೆ ತಾನೇ ನೇಜಾರಿನಲ್ಲಿ ನಡೆದ ಕಗ್ಗೋಲೆ, ಉಡುಪಿಯ ವಿವಿಧ ಸಮುದಾಯದ ಪ್ರತಿಕ್ರಿಯೆ ಸಹಬಾಳು ಮತ್ತು ಬಂಧುತ್ವ ಜೀವಂತವಾಗಿದೆ ಎಂಬುದಕ್ಕೆ ಮತ್ತೆ ಮತ್ತೆ ತೋರಿಸಿದೆ. ವರ್ಷಕ್ಕೊಮ್ಮೆ ಬರುವ ಸಂಭ್ರಮ ದೀಪಾವಳಿ ಹಬ್ಬವನ್ನೇ ಸರಳಗೊಳಿಸಿ ಇಡೀ ಸಮುದಾಯವೇ ದುಃಖದಲ್ಲಿ ಭಾಗಿಯಾಯಿತು. ಹತ್ಯೆ ನಂತರ ಅಲ್ಲಿ ಸಂತಾಪ ಸೂಚಕ ಸಭೆಯನ್ನು ನಾವು ಕ್ರೈಸ್ತ ಸಮುದಾಯಕ್ಕೆ ಸಂಬಂಧಪಟ್ಟ ಸಭಾಂಗಣದಲ್ಲಿ ನೆರವೇರಿಸಿದ್ದೇವೆ. ಆ ಸಭೆಗೆ ಬಾಡಿಗೆಯನ್ನು ಕೂಡ ಪಡೆಯದೆ ನಾವು ಮನುಷ್ಯತ್ವದ ಪರ ಎಂದು ಸಹಬಾಳ್ವೆಯನ್ನು ಎತ್ತಿ ಹಿಡಿದಿದ್ದಾರೆ. ಆದ್ದರಿಂದ ಬುದ್ಧಿವಂತರಾದ ನಾವುಗಳು ಸಮಾಜದಲ್ಲಿ ಸಹಬಾಳ್ವೆಯನ್ನು ಉಳಿಸಿಕ್ಕಾಗಿ ಕೆಲವು ಕ್ರಿಯೆ ನಾವು ಕಾರ್ಯಗಳನ್ನು ಮಾಡಬೇಕಾಗಿದೆ. ನಾವು ಲಿಂಗ, ಜಾತಿ, ಮತ ಆಸ್ತಿ ಭೇದಗಳನ್ನು ಮೀರಿ ಸಮಾನತೆ ಮತ್ತು ಸಹಜೀವನದೊಂದಿಗೆ ಬದುಕುವ ಕಲೆಯನ್ನು ಕಟ್ಟಬೇಕಾಗಿದೆ. ಸಕಲ ಸಮುದಾಯಗಳ ಸಹಬಾಳ್ವೆಗೆ ಅಡ್ಡಿಯಾಗುವ ನೀತಿ ಆಚರಣೆಗಳನ್ನು ನಿವಾರಿಸಲು ನಾವು ಪ್ರಯತ್ನಿಸಬೇಕು. ನಮ್ಮ ಸಂವಿಧಾನದ ಮೌಲ್ಯಗಳನ್ನು, ಅದರ ಹಿರಿಮೆ ಗರಿಮೆಗಳನ್ನು ಉಳಿಸಿ ಬೆಳೆಸಲು ನಿರಂತರ ಪ್ರಯತ್ನಿಸಬೇಕು. ಸಮಸ್ತ ಜಾತಿ ಧರ್ಮೀಯರ ನಡುವೆ ಐಕ್ಯತೆ ಮತ್ತು ಸಹೋದರತೆಯನ್ನು ಹೆಚ್ಚಿಸಲು ಇಂತಹ ಕಾರ್ಯಕ್ರಮಗಳನ್ನು ನಡೆಸಬೇಕು. ಕೋಮುಸಾರ್ಯ ಸಾಮರಸ್ಯ ಮತ್ತು ಅಂತರ್ಧಾರ್ಮೀಯ ಬಾಂಧವ್ಯಗಳನ್ನು ಹೆಚ್ಚಿಸಲು ಎಲ್ಲರೊಳಗೊಂಡ ಬಹುತ್ವದ ಕಲ್ಪನೆಯನ್ನು ಜಾಗೃತಗೊಳಿಸಿದೆ. ನಮ್ಮಲ್ಲಿ ಹಿಂದುಳಿದ ಮರ್ಜಿತ ಸಮುದಾಯಗಳಿವೆ, ಅವರು ತಮ್ಮ ನ್ಯಾಯಬದ್ಧ ಹಕ್ಕುಗಳಿಗಾಗಿ ನಡೆಸುವ ಹೋರಾಟಗಳಲ್ಲಿ ಕೂಡ ನಾವು ಸಕ್ರಿಯವಾಗಿ ಭಾಗವಹಿಸಬೇಕು.
ಸಮುದಾಯಗಳ ಮಧ್ಯೆ ಗೋಡೆ ಕಟ್ಟುವ ಸಿದ್ಧಾಂತದ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿ ಭಾರತದಲ್ಲಿ ಪ್ರಜಾಪ್ರಭುತ್ವ ಉಳಿಯಬೇಕಿದ್ದರೆ ಸಹಬಾಳ್ವೆ ಅನಿವಾರ್ಯ ಎಂಬುದನ್ನು ತಿಳಿಸುವ ಪ್ರಯತ್ನವನ್ನು ಮಾಡಬೇಕು. ನಕಾರಾತ್ಮಕ ಚಿಂತನೆಗೆ ಶಾಂತಿ ಕದಡುವವರನ್ನು ತನಿಖೆ ನಡೆಸಿ ಅಪರಾಧಿಗಳಿಗೆ ಶಿಕ್ಷೆ ಗುರಿಸುವಂತೆಯೂ ಕೂಡ ನಾವು ಪ್ರಯತ್ನಿಸಬೇಕು. ಈ ಮೂಲಕ ನಾವಿಲ್ಲಿ ಶಾಂತಿ, ಸಹೋದರತೆ, ಸಮಾನತೆಯ ಸಹಬಾಳ್ವೆಯ ನಾಡನ್ನು ಕಟ್ಟಬೇಕಾಗಿದೆ. ಇಂತಹ ಈ ಕಾರ್ಯಕ್ರಮಗಳು ನಾವು ಸಹಬಾಳ್ವೆಯನ್ನು ಕಟ್ಟಲು ಪೂರಕವಾದಂತಹ ಕಾರ್ಯಕ್ರಮಗಳು ಎಂದು ನಾನು ಅನುಭವಿಸುತ್ತೇನೆ. ಆದ್ದರಿಂದ ಇಂದಿನ ಕಾರ್ಯಕ್ರಮದಲ್ಲಿ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ತಾವು ಕರೆಸಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಕಾರ್ಯಕ್ರಮದ ಹೊಣೆಗಾರರಿಗೆ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು